ಶರವಣ 3 ಕೊಲೆನು ಮಾಡಿದಿನಿ ಸರ್ ಅಂತಂದ ಓದೆ ಸೀದಾ ಹೂ ಕಟ್ತಾ ಕೂತಿದ್ಲು ಮನೆಯೊಳಗೆ ಹೊರದೆ ಬಂದೆ 300-400 ಕೆಜಿ ಹೊಡಿತಿದ್ರು ಸರ್ 3-4 ಜಿಂಕೆ ಹುಡ್ಕೊಂಡು ಹೋಗ್ತಿದ್ರು ನಮ್ಮ ಜೀಪ್ ತಮಿಳುನಾಡಲ್ಲೆಲ್ಲ ನೋಟೆಡ್ ಆಗಿಬಿಟ್ಟಿತ್ತು ಚಿಂತೆ ಹೊಡೆದು ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಸುದ್ದಿ ಬಂತು ನಾವು ಅದೇ ಕರ್ನಾಟಕದಲ್ಲಿ ನಾವು ಅವನ್ನ ಹುಡುಕ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಅನ್ನೋದು ಅವನಿಗೆ ಗೊತ್ತಾಗಿ ಶರವಣ ಅಲ್ಲಿಗೆ ಹೋಗ್ಬಿಟ್ಟು ತಮಿಳುನಾಡಿದ್ರೊಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸರೆಂಡರ್ ಆಗಿಬಿಟ್ಟ ಕೊನೆಗೆ ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ನಾವು ಇದಕ್ಕೆ ಬಾಡಿ ವಾರೆಂಟ್ಗೆ ಅಪ್ಲೈ ಮಾಡಿ ಅಲ್ಲಿಂದ ಅವನ್ನ ಸೇಲಂ ಜೈಲಿಗೆ ಹೋಗ್ಬಿಟ್ಟು ಅವನ್ನ ಕಸ್ಟಡಿಗೆ ತಗೊಂಡು ಬಂದವು ಬಂದ್ಬಿಟ್ಟು ನಾವು ನಮ್ಮ ಆಫೀಸಲ್ಲಿ ಅವನು ಸುಮಾರು ಹೊತ್ತು ಎನ್ಕ್ವೈರಿ ಸುಮಾರು ದಿನ 2 ದಿನ ಅಷ್ಟು ದಿನ ಇಟ್ಕೊಂಡು ಎಲ್ಲ ಥರದ್ದು ಕ್ರಾಸ್ ಮಾಡಿ ವಿಚಾರಿಸಿದ್ವು ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಂದರೆ ಅವನು ಹೇಳ್ದ ಅವನು ಒಂದು ಮೂಡಲ್ಲಿ ಹೇಳಿದವನು ನಾನು 3 ಕೊಲೆನೂ ಮಾಡಿದ್ದೀನಿ ಸರ್ ಅಂತಂದ ಯಾವ ಥರ ಅದು ಕೊಲೆ ಮಾಡೋದು ಅಂದರೆ ಅಂತಂದರೆ ಸರ್ ಅಲ್ಲಿ 1 ಲಕ್ಷಕ್ಕೆ ಬೇರೆ ಯಾರೋ ಕೇಳಿದ್ರಂತ 1 ಲಕ್ಷ ಅವನು ಸುಪಾರಿ ಒಬ್ಬಳನ್ನ ಕೊಲೆ ಮಾಡೋಕ್ಕೆ ಅದು ಹೂನ್ ವ್ಯಾಪಾರಿ ಅವನು ಮೆಟ್ಟೂರಿನಲ್ಲಿ ಹೂನ್ ವ್ಯಾಪಾರಿ ಅವನ ಹೆಂಡ್ತಿನ ಕೊಲೆ ಮಾಡ್ಸೋಕ್ಕೆ ಒಬ್ಬನ ಹತ್ರ ಹೋಗಿದ್ದಂತೆ ಅದು 1 ಲಕ್ಷ ಕೊಡಿ ಅಂತ ಇವನು ಸುಪಾರಿ ಕಿಲ್ಲರ್ ಕೇಳಿದ್ನಂತೆ ಅದು ಅದು ನೆಕ್ಸ್ಟ್ ಏನು ಮಾಡಿದ್ದಾರೆ ಇನ್ಯಾರಿದ್ದಾರೆ ಅಂತಾಗ ಇವನ ಹತ್ರಕ್ಕೆ ಬಂದಿದ್ದಾನೆ ಅವನು ಹೂನ್ ವ್ಯಾಪಾರಿ ಬಂದ್ಬಿಟ್ಟು ಇದು ಈ ಥರ ಇದೆ ಅಂತ ಅದಕ್ಕೆ 20,000 ಕೊಡು ಅಂತ ಕೇಳಿದ್ದಾನೆ ಅವನು ಶರವಣ ಸರಿ ಅದನ್ನು ಅವನು ಹೇಳ್ತಿರೋ ಕತೆ ಅದು ಆಮೇಲೆ ಏನು ಮಾಡಿದೆ ಅವನು ಅದು ಹೋದೆ ಸೀದಾ ಹೂ ಕಟ್ತಾ ಕೂತಿದ್ದು ಮನೆಯೊಳಗೆ ಹೊಡೆದೆ ಬಂದೆ ಅಂದ ಅಂದರೆ ನೀವು ಸಾಯ್ತಾ ಇರೋದು ನೋಡಿದೆ ನೀನೊಂದು ನೋಡೋದೇನು ಸರ್ ಅಲ್ಲಿ ಅಷ್ಟು ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಹೊಡೆದಿದ್ದೀನಿ ಇನ್ನು ನೋಡೋದೇನಿಲ್ಲ ಬರ್ತಾಯಿದ್ದೆ ಆಮೇಲೆ 20,000 ಕೊಟ್ಟ ಕೊಳ್ಳೆಗಾಲಕ್ಕೆ ಬಂದ್ಬಿಟ್ಟು ಬಸ್ ಹತ್ಬಿಟ್ಟೆ ಸರ್ ಇಲ್ಲಿ ಸ್ವಲ್ಪ ಏನಾದ್ರು ಅವ್ನು ಕುಡಿಯೋದು ಎಲ್ಲ ಚಟ ಇತ್ತಲ್ಲ ಕೊಳ್ಳೆಗಾಲಕ್ಕೆ ಬಂದೆ ಸರ್ ಅಂತಂದು ಆಮೇಲೆ ಏನಾಯಿತು ಅಂದ ನಾನು ಹೋಗಿ ಬಾರಲ್ಲಿ ಕೂತಿದ್ದೀನಿ ಅಷ್ಟೊಳಗೆ ನೋಡಿದ್ರೆ ಒಬ್ಬ ಮಫ್ತಿಲಿ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ಹಿಡ್ಕೊಂಬಿಟ್ಟ ನನಗೆ ತಮಿಳ್ನಾಡು ಇನ್ಸ್ಪೆಕ್ಟ್ರು ಆಮೇಲೆ ಸರಿ ಇಲ್ಲಿವರೆಗೆ ಬಂದಿದ್ಯಾ ನೀನು ಆ ಕಡೆ ಎಲ್ಲ ಅಲ್ಲಿಗೆಲ್ಲ ಕಳಿಸಿದ್ದೆ ತಮಿಳ್ನಾಡು ನಿಮ್ಮೂರು ಮನೆ ಕಡೆಗೆಲ್ಲ ಅಂತ ಕೊಡಿಲಿ ದುಡ್ಡು ಎಷ್ಟು ಇಟ್ಟಿದೆ ಅಂತ ಅದಕ್ಕೆ ಅವನು 18,000 ಕಿತ್ಕೊಂಡ್ಬಿಟ್ಟನಂತೆ ಯಾರೋ ಇನ್ಸ್ಪೆಕ್ಟ್ರನ್ನೇ 2,000 ಇಟ್ಕೊಂಡು ಇದು ಮಾಡಿದೆ ಸರ್ ಅಂತಂದ ನೆಕ್ಸ್ಟ್ ಇದನ್ನ ಮಾಂಸನ ಇಲ್ಲಿಗೆ ಬಂದು ಇಲ್ಲಿಗೆ ಹೊಡಿತಿದ್ರಲ್ಲ ನೀವು ಎಷ್ಟು ಕೆ ಜಿ ಸಿಗ್ತಿತ್ತು ಒಂದು 300-400 ಕೆ ಜಿ ಹೊಡಿತಿದ್ವು ಸರ್ 3-4 ಜಿಂಕೆ ಕುಡ್ಕೊಂಡು ಹೋಗ್ತಿದ್ವು ಅಲ್ಲೇನು ಮಾಡ್ತಿದ್ರಿ ಅಲ್ಲೇ ಒಂದು ಇದರಲ್ಲೇ ಓಪನ್ನಲ್ಲಿ ಕಟ್ ಮಾಡಿ ಮಾಡಿ ಇಟ್ಬಿಟ್ಟು ₹800 ಕೆ ಜಿ ಅದು ಮಾರಾಟ ಆಗ್ತಿತ್ತು ಸರ್ ಅದು ನಿನಗೆ ನನಗೊಂದು ಪಾಲು ಪ್ಲಸ್ ನನಗೆ 1,000 ಕೊಡೋರು ಸರ್ ಈ ಗ್ಯಾಂಗ್ನವರೆಲ್ಲ ಒಂದೊಂದು ಗ್ಯಾವ್ರು ಯಾರೇ ಹೋದ್ರೂ ಅವ್ರು ನನಗೆ 1,000 ಕೊಡಬೇಕು ಆಮೇಲೆ ಊಟ ಮನೇಲಿ ಯಾರು ಅಂತಂದರೆ ಗಣೇಶ ಅಂತ ಹೇಳ್ದ ಇಲ್ಲಿ ಚಿಕ್ಕಾಪಿ ಪಂದ ಅಂತ ಕೆಲವು 4-5 ಹೆಸರುಗಳು ಕೊಟ್ಟ ಆದರೆ ಮಾಟಳ್ಳಿಯಲ್ಲೂ ಇರ್ತಾರೆ ಸರ್ ಇಲ್ಲಿ ಇದರಲ್ಲೂ ಮಾಟಳ್ಳಿಯಲ್ಲೂ ಇದ್ದಾರೆ ಜಲ್ಲಿಪಾಳ್ಯ ಅನ್ನೋ ಊರಲ್ಲೂ ಇದ್ದಾರೆ ಅವರೆಲ್ಲ ಯಾವಾಗ ಗ್ರೂಪ್ ಸೇರೋದು ಅಂತಂದರೆ ಅದು ಈಗಿಲ್ಲ ಸರ್ ಈಗೆಲ್ಲ ಸಣ್ಣ ಪುಟ್ಟ ಜಿಂಕೆ ಪಂಕೆ ಹೊಡಿತೀವಿ ಮೊದಲೆಲ್ಲ ಆನೆ ಇದು ಮಾಡ್ತಿರ್ಬೇಕಾರೆ ಅವ್ರನ್ನೆಲ್ಲ ಕರೆಸ್ತಿದ್ದೆ ಅವ್ರ ಗನ್ ಜೊತೆ ಬರೋರು ಅಂತ ಸರಿ ಅದಾಯ್ತು ಈಗ ಸುಮಾರು ಅಷ್ಟು ವಿಚಾರ ಹೇಳ್ದೆ ನೆಕ್ಸ್ಟ್ ಏನು ಮಾಡೋದು ನಾವು 2 ದಿನ ಕಳೀತು ಕಸ್ಟಡಿ ಕೊಡಬೇಕು ಅವ್ರನ್ನ ತಿರುಗಿ ಹಿಂದಕ್ಕೆ ರಿಟರ್ನ್ ಮಾಡಬೇಕಲ್ಲ ಹೋಗಿ ತಿರುಗಿ ಅವ್ರನ್ನ ಕಸ್ಟಡಿಯಿಂದ ಜೈಲಿಗೆ ತಿರುಗಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಆದಮೇಲೆ ಅವನು ರಿಲೀಸಿಂಗ್ ಡೇಟ್ಗಳಿಗೆ ಅದು ಪಕ್ಕಾ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾಕೆಂದರೆ ಅವ್ನು ಬಂದ ತಕ್ಷಣ ಅವನು ದುಡ್ಡು ಬೇಕು ಅವ್ನಿಗೆ ಸುಮ್ಮನೆ ಇರಲ್ಲ ಅವನು ಅದಕ್ಕೆ ಕಾಯ್ತಾ ಇದ್ವು ಕೊನೆಗೆ ಇನ್ನೊಂದು ಕಡೆ ಏನಾಯಿತು ರಿಲೀಸ್ ಆಗಿ ಬಂದು 1 ವಾರಕ್ಕೇ ಇವನು ಗಣೇಶ ಅನ್ನೋನು ಹೋಗ್ಬಿಟ್ಟು ಅದು ಗೋಪಿನಾಥಂ ಕಡೆಗೆ ಅಲ್ಲಿ ಫಾರೆಸ್ಟ್ ಒಳಗೆ ಅಂದರೆ ವೀರಪ್ಪನ ಏರಿಯಾದ ಕಾಡೋದು ಅಲ್ಲಿ ಎರಿಕೆಮ್ ಅಂತ ವೀರಪ್ಪನ್ ಅದು ಶ್ರೀನಿವಾಸ್ DCF ಸತ್ತದ್ದು ಸ್ಪಾಟ್ ಅದು ಆ ಸ್ಪಾಟಲ್ಲಿ ಒಂದು ಕೆರೆ ಹತ್ರ ಇವನು ಆ ಗಣೇಶ್ ಅನ್ನೋನು ಚಿರತೆ ಹೊಡೆದು ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಸುದ್ದಿ ಬಂತು ಅಲ್ಲಿ ಏನಾಗಿದೆ ತೆರಿಗೆ ಇವನು ಊರಲ್ಲಿದ್ದಾನ ನೋಡು ಅಂತಂದರೆ ಇವನು ಊರಲ್ಲಿ ಇಲ್ಲ ಯಾರೋ ಈ ಶರವಣನ್ ಎಲ್ಲಿಗೆ ಹೋಗಿರ್ತಾನೆ ಸರ್ ಅದು ಊಟಮಲೆಯಲ್ಲೇ ತಮಿಳ್ನಾಡು ಸೈಡು ಹೊಗೇನಿಕಲ್ಲಿಂದ ಆಚೆ ಸರಿ ಊಟಮಲೆ ಅಲ್ಲಿ ಏನಂತ ಕೇಳಿದಪ್ಪ ಈಗ ಈಗ ಇಲ್ಲೇ ಅಂದರೆ ಗೋಪಿನಾಥಲ್ಲಿ ಯಾರು ಕೇಳಿದ್ರು ಹೇಳ್ಬಿಡ್ತಾರೆ ಅಲ್ಲೆಲ್ಲ ತಮಿಳ್ನವರ ಜಾಸ್ತಿ ಫುಲ್ಲು ಇವರು ಆಮೇಲೆ ಯಾವ ಥರ ವಿಚಾರ ತೆಗೆಯೋದು ಅಂತ ಅಂದ್ಬಿಟ್ಟು ಕೊನೆಗೆ ಒಬ್ಬ ಇನ್ಫಾರ್ಮೆಂಟ್ ಸಿಗ್ದ ಆ ಕಡೆಗೆ ಲಿಂಕ್ ಇರೋನು ಸರ್ ಈಗ ಊಟ ಮನೆಯಲ್ಲಿ ಗಣೇಶ್ ಅನ್ನೋ ಒಂದು ಮನೇಲಿ ಇದ್ದೇ ಇರ್ತಾನೆ ಸರ್ ಅವನು ಗಣೇಶ್ ಅವ್ನು ರೈಟ್ ಹ್ಯಾಂಡು ಅವನ್ನ ಅಲ್ಲಿ ಇರ್ತಾನೆ ಏನಿದ್ರು ಅಲ್ಲಿ ಇರ್ತಾನೆ ಅಂತ ಇದು ಮಾಡೋರು. ಸರಿ ಏನಾಯಿತು, ಗಣೇಶ್ ಅನ್ನೋನು ಏನು ಮಾಡಿದ್ದಾನೆ, ಒಂದು ಮದುವೆ ಇತ್ತು ಇದರಲ್ಲಿ ಮಾರ್ಟಳ್ಳಿ ನಮ್ಮ ಸೈಡೇನೆ. ಅಲ್ಲೇನಾಗಿದೆ, ಮದುವೆ ಇದ್ದಾಗ ಇದರಲ್ಲಿ ಮಾರ್ಟಳ್ಳಿ ಇದರೊಳಗೆ ಒಂದು ಚಿತ್ರ ಸಣ್ಣ ಚೌಲ್ಟ್ರಿ ಅಲ್ಲೇನು ಮಾಡಿದೆ, ಮಫ್ತಿಲಿ ನಮ್ಮ ಗಾರ್ಡ್ಗಳನ್ನ ಕಳಿಸಿದೆ. ನಾನು ಕರೆಕ್ಟಾಗಿ ಗಣೇಶನೋ ನೋಡಿಲ್ಲ, ಒಂದು ಫೋಟೋ ಇತ್ತು ಅದ್ರ ಮೇಲೆ ಆ ಬೇಸಿಸ್ ಮೇಲೆ ನೋಡೋ ನಿಧಾನ, ಅವನ ಜೊತೆ ಈ ಶರವಣ ನಾನು ಇರ್ತಾನೆ ಅದೆಲ್ಲ. ಅಲ್ಲೂ ಮಾರ್ಟಳ್ಳಿಲೂ ತಮಿಳ್ನಾಡವ್ರು ಇದ್ದಾರೆ ಫುಲ್ಲು. ಅಂದರೆ ಶರವಣ ಕಾಣಿಸ್ತಿಲ್ಲ ಸರ್, ಇವನು ಮಾತ್ರ ಇದ್ದಾನೆ ಅಂತಂದ. ಆಮೇಲೆ ಅವನು ಆಚೆ ಬರಬೇಕಾದ್ರೆ ಸ್ವಲ್ಪ ನೋಡಿ ಅವನ್ನ ನಮಗೆ ತೋರಿಸು, ಈ ಥರ ಸಿಗ್ನಲ್ ಮಾಡು ಅಂತ ಹೇಳಿದೆ. ಅವನು ನಮ್ಮನ್ನು ನೋಡಿಲ್ಲ, ನಾವು ಎಲ್ಲ ಮಫ್ತಿಲಿದ್ದೀವಿ, ಯೂನಿಫಾರ್ಮ್ ಇಲ್ಲ, ಯಾವುದೋ ಒಂದು ಲುಂಗಿ ಎಲ್ಲ ಉಟ್ಕೊಂಡು ಸುಮ್ಮನೆ ಅಲ್ಲೆಲ್ಲ ಒಂದು ಅಂಗಡಿ ಮುಂದೆ ನಿಂತಿದ್ವಿ ಎಲ್ಲ. ಎದುರುಗಡೆ ಪಾಸ್ ಆದ, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿದ್ದ. ಅವನೇನಾದ್ರೆ ಅವನೇ ಅಂತಂದ. ಇವರೆಲ್ಲ ನುಗ್ಬಿಡೋಣ ಸರ್, ನುಗ್ಬಿಡೋಣ, ಇಲ್ಲೇ ಎತ್ಬಿಡೋಣ ಅದೇ ಹುಡುಗಾಟ ಆಡ್ತಿದ್ದಲ್ಲಿ, ಮದುವೆ ಮನೇಲಿ ಅವನೇ ಲೀಡ್ರ್ ಥರ ಓಡಾಡ್ತಿದ್ದಾನೆ, ಇಡೀ ಮದುವೆಯವರೆಲ್ಲ ನಮ್ಮ ಮೇಲೆ ತಿರುಗಿಬಿಡ್ತಾರೆ ಮೇಲೆ. ಅದು ಅಲ್ಲದೆ ಈ ಟೈಮಲ್ಲಿ ಆಗಲ್ಲ, ಇಲ್ಲಿ ಆಚೆ ಎಲ್ಲರೂ ಬರ್ತಾನೆ ನೋಡೋಣ ಅಂತ. ಸರ್ ಇಲ್ಲಿ ಬಿಟ್ಟರೆ ಇನ್ನೆಲ್ಲಿ ತಿರುಗಿ ನಮ್ಮ ಕಣ್ಣೆದ್ರಿಗೆ ಬಂದಿರೋದು ಈಗ ಈಗ ಅವನು ಶರವಣ ಇಲ್ಲಿದ್ದಾನೆ ಅಂತ ಅವನಿಗೂ ಗೊತ್ತಿರ್ತದೆ, ಎತ್ಬಿಡೋಣ ಅಂತ. ಬೆಳ್ಳೆ ಬೇಡ ಸುಮ್ಮನಿದ್ಬಿಡು ಅಂತಂದೆ. ಕೊನೆಗೇನಾಯಿತು, ಎಲ್ಲೋ ಲೀಕೌಟ್ ಆಗಿದೆ ಇದು ಸುದ್ದಿ. ಇವನು ಶರವಣನೂ ತಿರುಗಿ ಇವನು ಗಣೇಶ್ ಇಬ್ಬರೂ ಸೇರಿ ತಮಿಳ್ನಾಡಿಗೆ ಹೋಗ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿರೋದು ವಿಚಾರ ನಮಗೂ ಬಂತು ಇನ್ಫಾರ್ಮೆಂಟ್ ಮುಖಾಂತರ. ನಾವು ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಎಲ್ಲ ಬಸ್ಗಳು ಎಲ್ಲ ಇದ್ರೂ ಬ್ಲಾಕ್ ಮಾಡಿ ಚೆಕ್ ಮಾಡಿ, ಬಸ್ಸನ್ನು ಇಳಿಸ್ಕೊಂಡು ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿ ಅಂತ ಫೋಟೋ ಸಮೇತ ಎಲ್ಲಕ್ಕೆ ಚೆಕ್ ಪೋಸ್ಟ್ಗೂ ಫೋಟೋ ಕೊಟ್ಟು ಕಳಿಸಿದ್ದು. ಕೊನೆಗೆ ಅಲ್ಲಿ ಏನಾಗಿದೆ, 3 ದಿನ ಅವನು ಶರವಣ ಅಲ್ಲಲ್ಲೇ ಓಡಾಡಿದ್ದಾರೆ ಮಾರ್ಟಳ್ಳಿಲೇ, ಇದರಲ್ಲಿ ಕಾಡಲ್ಲೇ ಅಂಚಲ್ಲೇ ಕುಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಬಂದು ಕೂತಿರೋದನ್ನೆಲ್ಲ ಜನ ನೋಡಿದ್ದಾರೆ. ನಾವು ಹೋಗೋದ್ರೊಳಗೆ ಅಲ್ಲಿ ಇರ್ತಿರ್ಲಿಲ್ಲ, ಎಲ್ಲ ಜಾಗ ಖಾಲಿ ಮಾಡಿರೋರು. ಭೀಮೇಶ್ವರಿಯನ್ನು ಕಾಡಿಗೆ ಅಲ್ಲಿ ಅಲ್ಲಿ ರೋಡ್ ಇದೆ, ಬೈಕಲ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು ಬೈಕಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಕಳಿಸಿದ್ದಾನೆ. ಆದರೆ ಆವಾಗ ಕುಡಿದುಬಿಟ್ಟಿದ್ದಾನೆ ಅವನು, ಯಾರೋ ಗಣೇಶನ ಅಸ್ಟೆಂಟು. ಆಗೇನು ಅದು ಫಾಸ್ಟಾಗಿ ಹಿಂದಕ್ಕೆ ಹೋಗ್ಬೇಕಾದ್ರೆ ಒಂದು ಮರಕ್ಕೆ ಗುದ್ದಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದ್ದ ಇದು ಆಕ್ಸಿಡೆಂಟ್ ಆಗಿರೋ ವಿಚಾರ ಬಂದು ತಲುಪ್ತು. ಆ ಸ್ಪಾಟಲ್ಲಿ ಒಂದು ಕಾರ್ಡ್, ಒಂದು ಐ ಡಿ ಕಾರ್ಡ್ ಈಗಲೂ ಇದೆ, ಅದು ಸಿಕ್ಕಿದೆ. ಆಮೇಲೆ ಅದನ್ನ ಇದು ಎಂಥದ್ದು ಎಲ್ಲಿಗೆ ತಗೊಂಡೋದ್ರು ಅಂತ ಗೊತ್ತಾಗ್ತಿಲ್ಲ ಹಾಸ್ಪಿಟ್ಲು. ಇದು ಆಕ್ಸಿಡೆಂಟ್ ಕೇಸ್ ಆಗಿರ್ತದೆ, ಪೊಲೀಸ್ ಕೇಸ್ ಆಗಿರ್ತದೆ, ಅದರಿಂದ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ, ಕೆ ಆರ್ ಹಾಸ್ಪಿಟ್ಲ್ ಇಲ್ಲ ಎಲ್ಲಿ ಗೌರ್ಮೆಂಟ್ ಇರ್ತದೆ ಅಲ್ಲೇ ಅಂತ. ಸರಿ ನೈಟು ಎಲ್ಲರೂ ಸ್ಟಾಫ್ಗಳೆಲ್ಲ ಹೊರಟು, ಇದು ಗೋಪಾಲಗೌಡ ಆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಆಗ ನಮ್ಮ ಹತ್ರ ಎಕ್ಸ್ಟ್ರಾ ಫೋರ್ಸು STF ಇದು ಹುಡುಗರು ಬಂದಿದ್ದರು, ಒಂದು 20 ಜನ. ಅದಕ್ಕೆ 3 ಜೀಪ್ ಮಾಡ್ಕೊಂಡು ನಾವೇನು ಮಾಡೋದು, ಹಾಸ್ಪಿಟ್ಲ್ ಮುಂಭಾಗ ಹೋದರೆ ನೋಟೆಡ್ ಆಗ್ಬಿಡ್ತೀವಿ, ಹಿಂಭಾಗದಿಂದ ಬರೋಣ ಅಂದ್ಬಿಟ್ಟು ಅಲ್ಲಿ ಮೈಸೂರು ಚಾಮುಂಡೇಶ್ವರಿ ಇದಿರ್ತಲ್ಲ, ಚಾಮುಂಡಿ ವಿಹಾರ ಆ ಜಾಗದಲ್ಲೇ ಬರ್ತದಲ್ಲ, ಆ ಕಡೆಯಿಂದ ರಿವರ್ಸಲ್ಲಿ ಗಲ್ಗಲ್ಲಿ ನುಗ್ಗಿ ಆ ಕಡೆ ರೋಡಲ್ಲಿ ಬಂದು ಸುಮಾರು ದೂರದಲ್ಲೇ ನಿಲ್ಲಿಸಿದ್ದೀನಿ ಜೀಪ್ನ. ಹಾಸ್ಪಿಟ್ಲ್ ಇನ್ನೊಂದು 500 ಅಡಿ ಮುಂದೆ ಇದೆ. ಅಲ್ಲಿ ನಿಲ್ಲಿಸ್ಕೊಂಡು ನಾನು ಇಲ್ಲ ಇವ್ರಿಗೆಲ್ಲ ಗೈಡೆನ್ಸ್ ಯಾವ ಥರ ಮಾಡಬೇಕು, ಮಫ್ತಿಲಿರೋರು ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿ ಇದು ಸುಮ್ಮನೆ ವಾರ್ಡು ಅಷ್ಟೇನು ದೊಡ್ಡ ಜಾಸ್ತಿ ರೂಮ್ಗಳಿಲ್ಲ, ರೂಮ್ ಚೆಕ್ ಮಾಡಿ ಅಂದ್ಬಿಟ್ಟು ನಾವು ಬಂದರೆ ನೋಟೆಡ್ ಆಗಿದ್ದೀನಿ, ನಾವು ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ಸಣ್ಣಗೆ ವೀಕ್ ಆಗಿರೋರನ್ನ ಒಳಗೆ ಕಳಿಸ್ದೆ. ಇಲ್ಲ ಕಾಣಿಸ್ತಿಲ್ಲ ಸರ್ ಅಂತಂದ. ಇದೇನು ಆದ, ಗಣೇಶ್ ಅಲ್ಲ, ಗಣೇಶ್ ನೋಟೆಡ್ ಅಲ್ಲ. ಆಮೇಲೆ ಇಲ್ಲಿ ನೋಡಿದ್ರೆ ಸರ್ ಎಂಥ ಕೆಲಸ ಮಾಡಿದ್ದೀವಿ ನೋಡಿ ಅಂತಂದ. ಆ ಪಾರ್ಟಿಗಳು ಆಕ್ಸಿಡೆಂಟ್ ಆಗಿರೋ ಒಂದು ಫ್ಯಾಮಿಲಿ ನಾನು ಜೀಪ್ ನಿಲ್ಲಿಸಿರೋ ಜಾಗದಲ್ಲೇ ಕೂತಿದ್ದಾರೆ, ನಾನು ಅದನ್ನು ಗಮನಿಸಿಲ್ಲ. ಅವರು ಏನಿದ್ರು ಹಾಸ್ಪಿಟ್ಲ್ ಒಳಗಿರ್ತಾರೆ ಅಂತ ನಾನು ತಿಳ್ಕೊಂಡೆ. ಅವರು ಅದೇನೋ ಮಾತುಕತೆಗೆ ದುಡ್ಡು ಹೊಂದ್ಸೋಕ್ಕೇನೋ ಅವ್ರು ಎಡಗಡೆನೇ ಕೂತಾರೆ. ನಾನು ಇಲ್ಲಿ ಎಲ್ಲರಿಗೂ ಗೈಡೆನ್ಸ್ ಮಾಡ್ತಿದ್ದು, ಒಬ್ಬ ಒಳಗೋಗಿ ಕ್ಲೂ ಕೊಟ್ಟಿದ್ದಾನೆ. ಅಲ್ಲಿಂದ ಗಣೇಶ್ಗೆ ಫೋನ್ ಹೋಗ್ಬಿಟ್ಟಿದೆ. 3 ದಿನ ಕಾದಿದ್ವು ಅಲ್ಲಿ ಇದರ ಹತ್ರ ಹಾಸ್ಪಿಟ್ಲಲ್ಲಿ, ಬರಲಿಲ್ಲ ಅವನು. ನೋಡಿ ಅವತ್ತು ಬಿಟ್ಟಿದ್ದೇ ತಪ್ಪಾಗೋಯ್ತಲ್ಲ ಸರ್, ಈಗ ಇಬ್ಬರೂ ನೋಡಿ ಹೆಂಗೆ ಈಗ ಈ ಥರ ಆಗೋಯ್ತಲ್ಲ ಅಂತ. ಸರಿ ಊಟ ಮನೆಗೆ ನುಗ್ಬಿಡೋಣ ಅಂತ ತಮಿಳ್ನಾಡೋದು. ಊಟ ಮನೇಲಿ ಹೆಂಗೆ ಸರ್, ಹೆಂಗಾದ್ರು ನೋಡೋಣ ಅಂತ. ಅದರಲ್ಲಿ ಒಬ್ಬ ನಮ್ಮ ವಿನೋದ್ ಅಂತ ಇನ್ಫಾರ್ಮೆಂಟ್ ಇದ್ದ, ಸ್ಟ್ರಾಂಗ್ ಇನ್ಫಾರ್ಮೆಂಟ್ ಅವನು. ಸರ್ ಅದನ್ನು ಅಲ್ಲಿ ಊಟ ಮಲೆ ಅನ್ನೋ ಜಾಗದಲ್ಲಿ ಒಂದು ಒಗ್ಯಾನಿಕಲ್ಲಿ ಕ್ರೊಕೊಡೈಲ್ ಪಾರ್ಕ್ ಪಕ್ಕನೇ ಮನೆ ಬರ್ತದೆ ಅಂತ ಇನ್ಫಾರ್ಮೇಷನ್ ಕೊಟ್ಟ. ನಮ್ಮಿಬ್ಬರು ಗಾರ್ಡ್ಗಳನ್ನ ಮಫ್ತಿಲಿ ಮೊಬೈಲೆಲ್ಲ ಇತ್ತಲ್ಲ ಅವ್ರ ಹತ್ರ, ನನಗೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅವನು ತೋರಿಸ್ತಾನೆ ಮನೆ ನೋಡ್ಕೊಂಡು, ಮನೆಗೆ ಎಷ್ಟು ಬಾಗಿಲಿದೆ, ಅವನು ಓಡಿದ್ರೆ ಯಾವ ಕಡೆ ಓಡ್ತಾನೆ, ಹಿಂದ್ಗಡೆ ಫಾರೆಸ್ಟ್ ಇದೆಯಾ, ಯಾವ ಕಡೆಗೆ ಓಡಬಹುದು ಇದನ್ನೆಲ್ಲ ಈ ಶೂಟ್ ಮಾಡಿ ನನಗೆ ತಗೊಂಬನ್ನಿ ಅಂತ ಕಳಿಸ್ದೆ. ಇವರು ಎರಡು ದಿನ ಬಿಟ್ಕೊಂಡು ಬಂದರು. ಬಿಟ್ಕೊಂಡು ಬಂದಮೇಲೆ ಅದನ್ನು ನೋಡಿದೆ, ಅಲ್ಲಿ ಒಬ್ಬನ ಇಬ್ಬರನ್ನ ಕಳಿಸ್ದೆ, ನೋಡು ಅಲ್ಲಿ ಬೇರೆ ಬೋರ್ಡ್ಸ್ ಏನೋ ಅಂತ. ಆಚೆ ಏನು ಕಾಣಿಸ್ತಿಲ್ಲ ಅಂತಂದ. ಸರಿಗಿ ಇನ್ನೊಂದು ಸರಿ ಇನ್ನೊಬ್ಬನ ಕಳಿ ಇಲ್ಲಿ ಇಲ್ಲಿ ಅವನು ಮೈಸೂರಲ್ಲಿದ್ದ ಇನ್ಫಾರ್ಮೆಂಟು, ಅವನಿಗೆ ಫೋನ್ ಮಾಡಿದೆ, ಇಲ್ಲೂ ಅಂತಲ್ಲ ಅಂತ. ಸಾರ ತಾಳಿ ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಅವನ ಮನೆ ಪಕ್ಕದ ಮನೆಯವನಿಗೆ ಲಿಂಕ್ ಇತ್ತು. ಅವನಿಗೆ ಫೋನ್ ಮಾಡಿದ್ದಾನೆ, ಸಾರ್ ಇದಾನಂತೆ ಮನೆಯೊಳಗೆ ಬಾಗಿಲಾಕೊಂಡಿದ್ದಾನೆ ಅಂತಂದ. ಅಲ್ಲ ಅವ್ನು ಇರಲಿಲ್ಲ ಅಂದ್ರೆ ಏನು ಮಾಡೋದು, ಈಗ ಇಲ್ಲಿ ಸದ್ದು ಸ್ವರ ಏನು ಕಾಣ್ತಿಲ್ಲ ಅಂತಾನೆ. ಇದ್ದಾನೆ ಸಾರ್, ನುಗ್ಗಿ ನೀವು ಅಂತಂದ. ಆಯಿತು, ಕನ್ಫರ್ಮ್ ಆಯಿತು ನುಗ್ಗಕ್ಕೆ. ಸರಿ, ಅವನು ಇದ್ದಾನ ಗೊತ್ತಾಗ್ತಿಲ್ವಲ್ಲ, ಇವನು ಶರವಣನ ಇದ್ದರೆ ಅವನು ಇರ್ತಾನೆ ಸಾರ್, ಅಲ್ಲಿ ವೆಪನ್ಸ್ ಏನಾದ್ರು ಇಟ್ಕೊಂಡಿರ್ತಾನೆ, ಅಲ್ಲಿ ತಮಿಳ್ನಾಡು ಬೇರೆ, ಇಲ್ಲ ವೆಪನ್ಸ್ ಏನು ಇಟ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ಸರ್, ಇಲ್ಲಿ ನುಗ್ಗಿ ಆ ಕಡೆ ಅಂತಂದ. ಆಮೇಲೆ ಆಗಲೂ ಯಾಕೆಂದರೆ ಅಲ್ಲಿ ತಮಿಳ್ನಾಡಲ್ಲಿ ರೈಡ್ ಮಾಡೋದು ಅಂತಂದರೆ ಏನು ಸರ್ಚ್ ವಾರೆಂಟ್ ಇಲ್ಲ, ಏನೂ ತಗೊಂಡಿಲ್ಲ, ನಾವು ಸುಮ್ಮನೆ ಅನ್ಆಥರೈಸ್ಡ್ ಇದು ಅರೆಸ್ಟ್ ಅಷ್ಟೇ ಮಾಡಬೇಕು ಅಂದರೆ ಗಲಾಟೆ ಆಗ್ತದೆ. ಆಮೇಲೆ ಒಬ್ಬ ಅಲ್ಲಿ ಲೋಕಲ್ ಒಬ್ಬ ಇದ್ದ ತೆಪ್ಪ, ಆ ಕಾಲದಿಂದ ವೀರಪ್ಪನ ಆಪ್ರೇಷನ್ ಇದರಲ್ಲೂ ಮಾರು ಅಂತ ಅವನ ಹೆಸರು. ನಮಗೆ ತೆಪ್ಪ ದಾಟಿಸೋದು, ಬೇರೆ ಆ ಕಡೆ ದಾಟದಿಂದ ಈ ಕಡೆಗೆ ಇದು ಮಾಡಿಸೋದೆಲ್ಲ ಮಾಡ್ತಿದ್ದ ಅವನು ಮಾರು ಅಂತ. ಆವಾಗಿಂದ 1985ರಿಂದ 1988 ಅವನು ಪರಿಚಯ ಇದ್ದ. ಸರಿ, ಅವನ್ನ ಕರೆಸ್ದೆ ಮಾರು ಅನ್ನೋನ್ನ. ಇದು ಇಲ್ಲಿ ಯಾರನ್ನಾರು ಅರೆಸ್ಟ್ ಮಾಡಿದ್ರೆ ಏನು, ಯಾರನ್ನ ಸರ್, ನಿಮಗೇನು ಸರ್ ಮಾಡಿ ಸರ್ ಅಂತ. ಅಲ್ಲ ಏನೂ ಆಗಲ್ವಾ, ಏನೂ ಆಗಲ್ಲ ಸರ್, ಏನು ಇವತ್ತು ಕಳ್ಳನೇ ಅಂದರೆ ಈಗ ಪ್ರೂಫ್ ಇಲ್ಲ ನಮಗೆ, ಅವನು ಯಾರೋ ಶರವಣ ಅನ್ನೋನು ಬಂದಿದ್ದಾನೆ ಇಲ್ಲಿಗೆ ಅಂತ ಸುದ್ದಿ ಇದೆ, ಅಂದರೆ ತಿರುಗಿ ನಾವು ಯಾರನ್ನಾರು ಬಾಗಿಲು ಕುಟ್ಬಿಟ್ಟು ವಿಚಾರಿಸ್ಬಿಟ್ರೆ ಅಲ್ಲಿಂದ ಅಲರ್ಟ್ ಆಗಿ ತಪ್ಪಿಸ್ಕೊಂಬಿಡ್ಬೋದು ಇಬ್ಬರು. ಅದರಿಂದ ಈ ಗಣೇಶ್ ಅನ್ನೋನು ಒಬ್ಬನ ಹೆಸರು ಮಾತ್ರ ಹೇಳಿದೆ ನಾನು, ಗಣೇಶನ್ನು ಸಾರ್ ಗಣೇಶ ಅಂದರೆ ನೀವು ಒಂದು ಕೆಲಸ ಮಾಡಬೇಕು, 2 ನಿಮಿಷದಲ್ಲಿ ಸ್ಪಾಟ್ ಬಿಡ್ಬೇಕು ನೀವು ಅರೆಸ್ಟ್ ಆದ ತಕ್ಷಣ. ಬಾಗಿಲು ತೆಗ್ಸೋದು ಹೆಂಗೆ ನೀವು, ಅದೇ ಅದು ತೆಗೆಸ್ಬಿಟ್ಟು ಏನೋ ಮಾಡಿ, ಬಾಗಿಲು ತೆಗಿಲಿಲ್ಲ ಅಂದರೆ ಬಾಗಿಲು ಹೊಡೆಯೋಕ್ಕಂತೂ ಆಗಲ್ಲ, ಅವನಾಗಿದ್ದು ಅವನೇ ಆಚೆ ಬರೋಂಗೆ ಮಾಡ್ಕೋಬೇಕು, ಏನು ಮಾಡೋದು ಅಂತ ಅದು ಯೋಚನೆ ಇಲ್ಲ. ಬೆಳಗ್ಗೆವರೆಗೂ ಒಂದು ಪೊಸಿಷನಲ್ಲಿ ಅಲ್ಲೇ ಕೂರಬೇಕು, ಮನೆ ಪಕ್ಕದಲ್ಲೇ, ಆಚೆ ಬಂದಾಗ ಹಿಡಿಬೇಕು. ಇದೆಲ್ಲ ಇತ್ತು, ಪ್ಲ್ಯಾನ್ 1 ಪ್ಲ್ಯಾನ್ 2 ಆ ಥರ ಮಾಡ್ಕೊತಿದ್ವು ನಾವು. ಕೊನೆಗೆ ಆ ಸ್ಪಾಟ್ ತಲುಪೋದು, ಅದನ್ನು ಹೇಳ್ದೆ 2 ನಿಮಿಷದಲ್ಲಿ ಇದು ಮಾಡಬೇಕು ಅಂತ ಹೇಳಿದ್ನಲ್ಲ, ನಾನು ಮೊಬೈಲ್ನ ಆನಲ್ಲೇ ಇಟ್ಟಿದ್ದೆ. ಆನಲ್ಲಿ ಅಂದರೆ ನನ್ನ ಡ್ರೈವರ್ ನಂಬರು ಇದಾಗಿತ್ತು ಕೈಯಲ್ಲಿ, ಅದನ್ನು ಅಲ್ಲಿಗೆ ಇದು ಪೊಸಿಷನ್ಗೆ ತಂದ್ಕೊಂಡಿದ್ದೆ. ಡ್ರೈವರ್ಗೆ ದೂರ ಅಂದರೆ 500 ಮೀಟ್ರ್ ದೂರದಲ್ಲಿ ಅದೇ ರೋಡಲ್ಲಿ ಆ ಎಂಡಲ್ಲಿ ಅದು ಆನಲ್ಲಿ ಇರಬೇಕು ಜೀಪ್, ಆ ಥರ. ಆಮೇಲೆ ನಾವಿಲ್ಲಿ ನಮ್ಮ ಪ್ಲ್ಯಾನ್ ಏನಂತಂದರೆ ಇಲ್ಲಿ ಅರೆಸ್ಟ್ ಆದರೆ 2 ನಿಮಿಷದಲ್ಲಿ ಹೋಗಬೇಕಲ್ಲ, ಅರೆಸ್ಟ್ ಆದ ತಕ್ಷಣ ಅಲ್ಲಿ ಜೀಪ್ ಒಳಗೆ ತಾಕ್ಬಿಟ್ಟು ಖಾಲಿ ಮಾಡಿಬಿಡ್ಬೇಕು, ಆ ಥರ. ಆಮೇಲೆ ಯಾವ ಮನೆ 3ರಲ್ಲಿ ತಿರುಗಿ ಕನ್ಫ್ಯೂಷನ್ ಶುರುವಾಯಿತು, ಯಾವ ಮನೆ ತೋರಿಸಿದ್ದ ಅವನು, ಈ ಮನೇನ ಆ ಮನೇನ ಅಂತ. ಅಲ್ಲಿ ಕಿಟಕಿಗಳು ಇಲ್ಲ, ಬಾಗಿಲು ಒಂದೇ. ಆಮೇಲೆ ಈ ಮನೇನ, ಸರಿ ಈಗ ಎಲ್ಲ ಮನೆ ಹತ್ರನೂ ನೀನು ಆ ಕಡೆ ಹೋಗ್ಬಿಡು, ಆ ಕಡೆ ಅಂದರೆ ಇರೋರು 8 ಜನ ಇದ್ದು ಅಲ್ಲಲ್ಲಿ ಇದಾಯಿತು. ನಾನೊಂದು ಕಡೆ ಈಗ ನಿಂತಿದ್ದೆ, ಇಲ್ಲಿ ನಮ್ಮ ರೇಂಜರ್ ಒಬ್ಬ ಈ ಕಡೆ ಇನ್ನೊಂದು ಗೋಡೆ, ಆ ಕಡೆ ಗೋಡೆ ಪಕ್ಕ. ಅಲ್ಲೇನಾಗಿದೆ, ಆ ಮನೆ ಅಂತ ತಿಳ್ಕೊಂಡಿದ್ದು ನಾವು, ಅಲ್ಲಿ ನಾವು ಕಾಯ್ತಾ ಇದ್ದು ಮನೇನ, ಇಲ್ಲಿ ಹಿಂದ್ಗಡೆಯಿಂದ ನನಗೆ ಆ ಗೋಡೆ ಮೇಲೆ ನೆರಳು ಬೀಳ್ತು. ನಿಧಾನಕ್ಕೆ ಅದು ಬಕ್ಕಂಡು ಅದು ಬರೋಂಗೆ, ಇದು ಯಾವ ಕಡೆಯಿಂದ ಬರ್ತದೆ ಅಂತ ಇಲ್ಲಿ ನೋಡಿದ್ರೆ ಅವನು ಸೀದಾ ನಮ್ಮ ಹಿಂದೆಯಿಂದ ಬರ್ತಾ ಇದ್ದಾನೆ. ನಾವು ನಿಂತಿರೋದು ನೋಡಿಲ್ಲ, ಅವನು ಚಕ್ ಅಂತ ಬಂದ, ಕಾಲು ಅಡ್ಡ ಇವನು ನಮ್ಮ ರೇಂಜರ್ ಕಾಲು ಕೊಟ್ಬಿಟ್ಟು ಬೀಳಿಸ್ದ ಅವನು. ಅವನು ಅಲ್ಲಿಂದ ಎತ್ಬಿಟ್ಟು ಜೀಪ್ ಒಳಗೆ ತಾಕೊಂಡ್ಬಿಟ್ಟು, ಅಷ್ಟೊಳಗೆ ಎಚ್ಚರ ಕಿರ್ಚ್ಕೊಳಕ್ಕೆ ಶುರು ಮಾಡಿಬಿಟ್ರು ಹೆಂಗಸ್ರಲ್ಲ. ನಾವು ರಿವಾಲ್ವರ್ ಒಂದು ಇಟ್ಕೊಂಡಿದ್ದು, ಸುಮ್ಮನೆ ಮೇಲಕ್ಕೆ ತೋರಿಸ್ದ ಕಣೇ ಎಲ್ಲ ಹೆದ್ರೋಗ್ಬಿಟ್ರು, ಬಂದು ಹೊರಟ್ಬಿಟ್ಟು.